ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಬಂದನ್ನು ಬೆಂಬಲಿಸುತ್ತೆ ಮತ್ತೆ ಯಾವುದೇ ಮರಾಠ ಸಮುದಾಯದ ವಿರುದ್ಧ ಪ್ರತಿಭಟನೆ ಆಗಲಿ ಹೋರಾಟ ಆಗಲಿ ಅದಲ್ಲ, ಅದನ್ನು ಮಾಡಬೇಡಿ ಅಂತ ಹೇಳಿ ನನ್ನ ಕಾರ್ಯಕರ್ತರು ನಾವು ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆಯ ಹೊರತು ಸರ್ಕಾರದ ವಿರುದ್ಧ ನಮ್ಮ ಘೋಷಣೆಯ ಹೊರತು ಯಾವುದೇ ಮರಾಠಿ ಸಮಾಜದ ವಿರುದ್ಧ ಅಲ್ಲ, ಮರಾಠಿ ಸಮುದಾಯದ ವಿರುದ್ಧ ಅಲ್ಲ. ಹಾಗಾಗಿ ನಮ್ಮ ಪ್ರತಿಭಟನೆ ಸರ್ಕಾರದ ವಿರುದ್ಧ, ಸರ್ಕಾರ ತೊಗೊಂಡಂಥ ತೀರ್ಮಾನದ ವಿರುದ್ಧ ನಮ್ಮ ಪ್ರತಿಭಟನೆ ಇರುತ್ತೆ. ಆ ಪ್ರತಿಭಟನೆಯನ್ನು ನಾವು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. 5ನೇ ತಾರೀಕು ಬಂದ್ ಏನಿದೆ ಆ ಬಂದನ್ನು ನಾವೆಲ್ಲ ಬೆಂಬಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಏನು 224 ವಿಧಾನಸಭಾ ಕ್ಷೇತ್ರ 30 ಜಿಲ್ಲೆ ಏನಿದೆ, ಆ ಜಿಲ್ಲಾ ಮತ್ತು ಆ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ, ಎಲ್ಲ ಕ್ಷೇತ್ರದ ಅಧ್ಯಕ್ಷರುಗಳು ಬಂದಿದ್ದಾರೆ, ಅವರಿಗೆ ನಾವು ಕರೆ ಕೊಟ್ಟಿದ್ದೀವಿ. ಎಲ್ಲೂ ಸಹ ಕಾನೂನಿಗೆ ಕೈ ಎತ್ಕೋಬಾರ್ದು, ಕಾನೂನನ್ನ ಕೈಗೆತ್ಕೊಂಡು ಪ್ರತಿಭಟನೆ ಮಾಡಬಾರ್ದು. ಸಂವಿಧಾನಬದ್ಧವಾಗಿ ಕಾನೂನಿನ ಅಡಿಯಲ್ಲಿ ಪ್ರತಿಭಟನೆಗಳನ್ನ ಸಾಂಕೇತಿಕವಾಗಿ ಮತ್ತು ಶಾಂತಿ ರೀತಿಯಿಂದ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಈ ಬಂದನ್ನು ನಾನು ಬೆಂಬಲಿಸ್ತೀನಿ. ಮತ್ತು ಇದೇ ಥರ ಇವತ್ತು ಜಾತಿಗೆ ಒಂದೊಂದು ಪ್ರಾಧಿಕಾರಗಳನ್ನು ಮಾಡುತ್ತಾ ಹೋದರೆ ನಾಳೆ ನಾನು ಹೇಳಿದಾಗೆ ಬೇರೆ ಬೇರೆ ಭಾಷಾ ಸಮುದಾಯಗಳು ಕೇಳೋದು ಒಂದು ಕಡೆ, ಆದರೆ ಇಲ್ಲೊಂದು ಆಯೋಗ ಇದೆ, ಹಿಂದುಳಿದ ಆಯೋಗ ಇದೆ, ಅದಕ್ಕೆ ಅಧ್ಯಕ್ಷರು ಇದ್ದಾರೆ, ಅದಕ್ಕೊಂದು ಒಂದಷ್ಟು ಸದಸ್ಯರು ನೇಮಕ ಇದ್ದಾರೆ. ಆ ಆಯೋಗ ಆ ಥರದ್ದೆಲ್ಲ ತೀರ್ಮಾನವನ್ನು ಕೊಡಬೇಕು ಸರ್ಕಾರಕ್ಕೆ, ಏನಾಗಿದೆ, ಎಂಥದ್ದಾಗಿದೆ, ಯಾವ ಸಮುದಾಯಕ್ಕೆ ಕೊಡಬೇಕು, ಯಾವ ಸಮುದಾಯಕ್ಕೆ ಕೊಡಬಾರ್ದು, ಮತ್ತು ಯಾರು ಹಿಂದುಳಿದಿದ್ದಾರೆ, ಯಾವ ಹಿಂದುಳಿದ ಸಮುದಾಯಗಳಿದ್ದಾವೆ ಅಂಥವಕ್ಕೆ ಆಯೋಗ ಮಾಡೋದು, ಮತ್ತು ಇನ್ನೂ ಅವರಿಗೆ ಒಂದಿಷ್ಟು ಹಣ ಕೊಡೋದಾದರೆ ಆಯೋಗ ತೀರ್ಮಾನ ಮಾಡಬೇಕು. ಏಕಾಏಕಿ ಆಯೋಗ ಬಿಟ್ಟು ಸರ್ಕಾರವೇ ತೀರ್ಮಾನ ಮಾಡ್ಕೊಂಡು ಕೂತ್ಕೊಳ್ಳೋದಾದರೆ ಜಾತಿಗೊಂದೊಂದು ಪ್ರಾಧಿಕಾರವನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಎಲ್ಲ ಜಾತಿಯರು ಕೇಳ್ತಾರೆ, ಎಲ್ಲ ಭಾಷಿಗರು ಕೇಳ್ತಾರೆ. ಇವತ್ತು ಮರಾಠಿ ಸಮುದಾಯಕ್ಕೆ ಕೊಟ್ಟಿದ್ದೀರಿ, ನಾಳೆ ತಮಿಳರು ಕೇಳ್ತಾರೆ, ತೆಲುಗರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಹಾಗಾಗಿ ಸರ್ಕಾರದ ನಿಲುವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ, ಕಡಾಖಂಡಿತವಾಗಿ ಖಂಡಿಸ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ, ಬಂದನ್ನ ಸಂಪೂರ್ಣವಾಗಿ ಬೆಂಬಲಿಸ್ತೀವಿ. ಅಲ್ಲ, ಅದನ್ನೇ ಹೇಳಬೇಕಲ್ಲ. ಮತ್ತೆ ನಾವು ಇನ್ನ ಅವರು ಶಾಂತಿ ರೀತಿಯಿಂದ ಹೋರಾಟ ಮಾಡುವಾಗ ನಾನು ಇನ್ಯಾವುದು ರೀತಿಯಲ್ಲಿ ಹೋರಾಟ ಮಾಡಕ್ ಆಗೋದಿಲ್ವಲ್ಲ. ಒಂದಿಷ್ಟು ಸಂಘಟನೆಗಳು ಗಡಿ ಬಂದ್ ಮಾಡೋ ವಿಚಾರದಲ್ಲಿ ಕೂಡ ಮುಂದಾಗಿದ್ದಾರೆ, ನಾಳೆಯಿಂದ ಗಡಿಗಳು ಕೂಡ ಬಂದ್ ಮಾಡ್ತಾರೆ. ಇಲ್ಲ, ನಾನು ಬಲವಂತವಾಗಿ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ವಿ, ಬಲವಂತವಾಗಿ ಯಾವುದೇ ಹೋಟೆಲ್ ಅಂಗಡಿಗಳನ್ನ ಕಚೇರಿಗಳನ್ನ ಬಂದ್ ಮಾಡುವ ನಿಟ್ಟಿನಲ್ಲಿ ಹೋಗಬೇಡಿ. ನಾವು ಜನರಿಗೆ ಕರೆ ಕೊಡಿ, ಜನರ ಹತ್ರ ಮನವಿ ಮಾಡ್ಕೊಳ್ಳಿ, ಬಂದಿಗೆ ಮನವಿ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ಒಂದು ಕರಪತ್ರ ಕೊಡಿ, ಬಂದಿಗೆ ಮನವಿ ಮಾಡ್ಕೊಳ್ಳಿ, ಬಂದ್ ಬಗ್ಗೆ ಅವ್ರಿಗೆ ವಿಚಾರವನ್ನು ತಿಳಿಸಿ ಅಂತ ಎಲ್ಲ ನಮ್ಮ ಕಾರ್ಯಕರ್ತರು ಕರೆ ಕೊಟ್ಟಿದ್ದೀವಿ. ಹೊರತು ಯಾವುದೇ ಅಹಿತಕರ ಘಟನೆ ಆಗಲಿ, ಯಾರನ್ನ ಆಗಲಿ ಬಲವಂತವಾಗಿ ಬಂದ್ ಮಾಡೋದಾಗಲಿ ಅದನ್ನು ಮಾಡಿಸ್ಬಾರ್ದು ಅಂತೇಳಿ ಹೇಳಿದ್ದೀವಿ. ಹೌದು, ಪ್ರತಿಭಟನೆ ಮಾತ್ರ ಎಲ್ಲ ತಾಲೂಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ಇರುತ್ತೆ, ಆಗ್ಬೋದು, ಯಾವ ತರದ್ದು ಬೇಕಾದ್ರೂ ಪ್ರತಿಭಟನೆಗಳಾಗ್ಬೋದು. ಅಲ್ಲ, ನಾನು ಪ್ರತಿಭಟನೆ ಅಲ್ಲ, ಅದನ್ನು ಗಡಿ ಬಂದಿರ್ಬೋದು, ರೈಲ್ ಬಂದಿರ್ಬೋದು, ಫ್ಲೈಟ್ ಏರ್ಪೋರ್ಟ್ಗೆ ಹೋಗೋದಿರ್ಬೋದು, ಇಂಥವೆಲ್ಲ ಇದ್ದೇ ಇರುತ್ತೆ. ಅದನ್ನು ಈಗ ನಿಮ್ಮ ಮುಂದೆ ಹೇಳ್ಕೊಂಬಿಟ್ರೆ ಪೊಲೀಸ್ನವರು ನಮ್ಮನ್ನು ಮೊದಲೇ ಅಡ್ವಾನ್ಸ್ ತೊಗೊಂಡು ಕರ್ಕೊಂಡು ಕೂರಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಅಂಥದ್ದೆಲ್ಲ ಹೇಳ್ಕೊಳಕ್ ಆಗೋದಿಲ್ಲ, ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಪ್ರತಿಭಟನೆ ಭಾರಿ ಜೋರಾಗಿ ನಡೆಯುತ್ತೆ. ಸಾಂಕೇತಿಕ ಅಲ್ಲ, ಹಂಗೆ ಹೇಳ್ಬೇಕಲ್ಲ, ನಿಮ್ಮ ಜೊತೆಲಿ ಅಲ್ಲ, ನಿಮ್ಮ ಜೊತೆಲಿ ಹಂಗೆ ಹೇಳ್ಬೇಕಲ್ಲಪ್ಪ. ಸಾಂಕೇತಿಕ ಒಟ್ಟಲ್ಲಿ ಅವ್ರು ಬಂದಿಗೆ ಆದಾಯ ಬೆಂಬಲಕ್ಕೆ ನೀವು ಕೈ ಜೋಡಿಸ್ತೀರಾ? ಹೌದು. ಆಮೇಲೆ ಬಿಜಾಪುರದ ಒಂದು ಸವಾಲು ಹಾಕಿದ್ದಾರೆ, ಬಿಜಾಪುರದಲ್ಲಿ ಮಾನ್ಯ ಹೆತ್ನಾಳ್ ಅವರು ಸವಾಲು ಹಾಕಿದ್ದಾರೆ. ಅದೇ ಬಿಜಾಪುರದಲ್ಲಿ ನಾನೇ ಹೋಗಿ ಒಂದು ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಲ್ಲಿ ಯತ್ನಾಳ್ ಅವರಿಗೆ ಉತ್ತರ ಕೊಡಬೇಕು ಅಂತಲೂ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ಆ ನೆರೆ ಸಂತ್ರಸ್ತರು ಏನಿದ್ದಾರೆ 10 ಜಿಲ್ಲೆಯವರು, ಆ ಜಿಲ್ಲೆಯವರ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಒಳಗೊಂಡಂತೆ ಬಿಜಾಪುರ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಸಮಾವೇಶ ನಡೆಸ್ತೀನಿ.
ಆ ಸಮಾವೇಶದಲ್ಲಿ ನಾನು ಹೋಗ್ತೀನಿ. ಆ ಸಮಾವೇಶದಲ್ಲಿ ಯತ್ನಾಳ್ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ನಾಳೆ ತೀರ್ಮಾನ ಮಾಡ್ತೀವಿ ಆ ದಿನಾಂಕವನ್ನು. ನಾಳೆ ಅಲ್ಲಿ ಜಾಗ ನೋಡಬೇಕು, ಆ ಜಾಗ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಹೇಳಿದೆ, ನಾನು ಅದನ್ನು ಹೇಳಿದೆ. ಬಿ ಜೆ ಪಿಯವರಿಗೆ ಕನ್ನಡಿಗರು ಓಟ್ ಬೇಡ ಅಂತ ಹೇಳಿದ್ದಾರೆ. ಯತ್ನಾಳ್ ಹೇಳಿದ್ದಾರೆ ಕನ್ನಡದವ್ರು ಓಟೇನು ಬೇಡ ನಮಗೆ, ಮುಖ್ಯಮಂತ್ರಿಗಳೇ ನೀವು ತಗೊಂಡಿರೋ ತೀರ್ಮಾನ ಸರಿ ಇದೆ ಅಂತೇಳಿ ಹೇಳಿದ್ದಾರೆ. ಬಿ ಜೆ ಪಿಯವ್ರಿಗೆ ನಾನು ಕೇಳ್ತಾ ಇದ್ದೀನಿ, ನಿಮಗೆ ಕನ್ನಡ ಓಟು ಕನ್ನಡಿಗರು ಓಟ್ ಬೇಡ ಅನ್ನೋದಾದರೆ ನೀವೆಲ್ಲ ಒಟ್ಟಾರೆ ರಾಜೀನಾಮೆ ಕೊಟ್ಟು ನಮಗೆ ಘೋಷಣೆ ಮಾಡಿ, ಚುನಾವಣೆಯಲ್ಲಿ ಘೋಷಣೆ ಮಾಡಿ, ಕನ್ನಡದವ್ರದ್ದು ಓಟ್ ಬೇಡ, ಕನ್ನಡದವ್ರದ್ದು ಓಟ್ ಬ್ಯಾಂಕ್ ಬೇಡ, ನಮಗೆ ಏನು ಬೇಡ ಅಂತ ಘೋಷಣೆ ಮಾಡಿ ಚುನಾವಣೆ ಗೆದ್ದು ಬರಲಿ. ನಾನು ಆ ಸವಾಲು ಹಾಕ್ತೀನಿ ಬಿ ಜೆ ಪಿಯ ಎಲ್ಲ ಶಾಸಕರಿಗೆ. ಇಲ್ಲ ಅಂದರೆ ಆ ಯತ್ನಾಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಇಲ್ಲ ಅಂದರೆ ಪಕ್ಷದಿಂದ ಆಚೆ ಹಾಕುವಂಥ ಕೆಲಸವನ್ನು ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದನ್ನು ಒಪ್ಕೊಂಡಂಗಾಗುತ್ತೆ. ಬಿ ಜೆ ಪಿ ಪಕ್ಷ ಒಪ್ಕೊಂಡಂಗಾಗುತ್ತೆ, ಯತ್ನಾಳ್ ಅವರ ಮಾತನ್ನ ಸಮರ್ಥನೆ ಮಾಡ್ಕೊಂಡಂಗಾಗುತ್ತೆ. ಸಮರ್ಥನೆ ಮಾಡ್ಕೊಳ್ಳಲ್ಲ ಅನ್ನೋದಾದರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಅದನ್ನು ರಾಜ್ಯ ಬಿ ಜೆ ಪಿ ಘಟಕ ಏನು ಮಾಡುತ್ತೋ ಗೊತ್ತಿಲ್ಲ, ನೀವು ಕ್ರಮ ತಗೋಬೇಕು ಅಂತ ಒತ್ತಾಯಿಸ್ತೀವಿ. ಮತ್ತು ಬಸವ ಕಲ್ಯಾಣ ಮತ್ತು ಮಸ್ಕಿಲಿ ಚುನಾವಣೆ ನಡೀತದೆ, ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ಹೋಗ್ತಾರೆ. ಇವರಿಗೆ ಕನ್ನಡದವರು ಓಟ್ ಬೇಡವಂತೆ, ಇವರಿಗೆ ಬೇಕಾಗಿರೋದು ಬೇರೆ ಭಾಷಾ ಅಲ್ಪಸಂಖ್ಯಾತರ ಓಟ್ ಅಷ್ಟೇ ಅಂತೆ ಅಂತೇಳಿ ಕರಪತ್ರವನ್ನು ಅಂತೀವಿ. ಮನೆ ಮನೆಗೆ ಹೋಗಿ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.